ಗೆಳೆಯರೆ ನಿಮಗೆ ಗೊತ್ತಿದೆಯಲ್ಲ ಹೊಟ್ಟೆ ಬಂದಿರುತ್ತೆ ಅಲ್ವಾ ಹೊಟ್ಟೆ ಬರೀ ಕಾಸ್ಮೆಟಿಕ್ ರೀಸನ್ ಅಲ್ಲ ಸರ್ ಹೊಟ್ಟೆ ಅಸಹ್ಯ ಕಾಣುತ್ತೆ ಅಂತ ಹೇಳ್ತಾರೆ ಅದೊಂದೇ ಕಾರಣ ಅಲ್ಲ ಆರೋಗ್ಯ ದೃಷ್ಟಿಯಿಂದಾಗೂ ಭಾಳ ಭಾಳ ಮುಖ್ಯ ಯಾರು ಡೊಳ್ಳೊಟ್ಟೆ ಇರುತ್ತೆ ಸೆಂಟ್ರಲ್ ಒಬ್ಯಾಸಿಟಿ ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ ಏಷ್ಯನ್ಸಲ್ಲಿ ಡೊಳ್ಳೊಟ್ಟೆ ಇರುತ್ತೆ ಸೊ ಯಾವ್ಯಾವ ಕಾರಣಗಳಿಂದ ಡೊಳ್ಳೊಟ್ಟೆ ಬರುತ್ತೆ ಯಾವ ತೊಂದರೆಗಳಾಗ್ಬೋದು ಅಂತ ನಾನು ಯಾವಾಗಲೂ ನನ್ನ ಪೇಶನ್ಸ್ಗೆ ಹೇಳ್ತಾ ಇರ್ತೀನಿ ಒಬ್ಯಾಸಿಟಿ ಇದ್ದರೆ ಎಲ್ಲ ಕಾಯಿಲೆಗಳಿಗೂ ಇನ್ವಿಟೇಷನ್ ಮಾಡ್ದಂಗೆ ಒಳ್ಳೆ ಡಿನ್ನರ್ ಪಾ ಮಾಡಿ ಎಲ್ಲ ಕಾಯಿಲೆಗಳು ಬನ್ನಿ ಬನ್ನಿ ಅವತರಣಕ್ಕೂಟ ಅಂತ ಹೇಳ್ದಂಗೆ ಸೊ ಹಾಗೆ ಡೊಳ್ಳೊಟ್ಟೆ ಬರೀ ನೋಡೋಕ್ಕೆ ಕಾಸ್ಮೆಟಿಕ್ ಪರ್ಪಸ್ ಅಷ್ಟೇ ಅಲ್ಲ ಡೊಳ್ಳೊಟ್ಟೆ ಇರೋರಿಗೆ ಒಬೆಸಿಟಿ ಇರೋಗೆ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಜೊತೆಗೆ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಬಂದರೆ ಕಂಟ್ರೋಲ್ ಆಗೋ ಚಾನ್ಸಸ್ ಕಡಿಮೆ ಹೈಪರ್ ಟೆನ್ಷನ್ ಆಗ್ಬೋದು ಇಸ್ಮಿಗೆ ಆರ್ಟ್ ಡಿಸೀಸ್ ಆಗ್ತೀವಿ ಜೊತೆಗೆ ನಾನು ಆರ್ಥೋಬೆಡಿಕ್ಸ್ ಜನ ಮಂಡಿನೋವಿರ್ಬೋದು ಬೆನ್ನೋವಿರ್ಬೋದು ಪಾದದ ನೋವು ನೋವಲ್ಲಿ ಇರ್ಬೋದು ಪ್ಯಾಂಟ್ರಫೇಷನ್ ಅಂತೀವಿ ಎಲ್ಲ ಕಾಮನ್ ಆಗುವಂಥ ದೊಡ್ಡ ಹೊಟ್ಟೆ ಹೊಟ್ಟೆ ಜಾಸ್ತಿ ಇರೋಗೆ ಒಬೆಸಿಟಿ ಇವ್ರಿಗೆ ಸೊ ಹಾಗೆ ಐದು ಲೈಫ್ ಸ್ಟೈಲ್ ಚೇಂಜಸ್ ಯಾವುದೋ ಅತಿ ಐದು ಮುಖ್ಯವಾದ ಲೈಫ್ ಚೇಂಜಸ್ ಮಾಡೋದರಿಂದ ನಿಮ್ಗೆ ಡೊಳ್ಳು ಹೊಟ್ಟೆ ಕರಗುತ್ತೆ ಒಬ್ಯಾಸಿಟಿಟಿ ಕಡಿಮೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಹೇಳಿದ್ದಾರೆ ನನ್ನ ಪ್ರೊಸರ್ ಡಾಕ್ಟರ್ ಮುಳಿದರ ಅಂತ ಮುನ್ನೂರ ಎಂಬತ್ತಕ್ಕೆ ಹೆಚ್ಚು ವೀಡಿಯೋಗಳು ಮಾಡಿದ್ದೀನಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೇದು ಮುಖ್ಯವದು ಅತಿ ಮುಖ್ಯವಾದ ಏನಪ್ಪ ಅಂದರೆ ಅವಾಯ್ಡ್ ಶುಗರಿ ಫುಡ್ ಅಂತ ಹೇಳ್ತೀವಿ ಯಾವುದು ಸಿಹಿ ಪದಾರ್ಥಗಳಿದೆ ನಿಮ್ಗೆ ಗೊತ್ತಿದೆ ತಿಂಡಿ ತಿನಿಸುಗಳು ಸಿಹಿ ಎಷ್ಟಿದೆ ಅಂತೇಳಿ ಅಲ್ವಾ ನಾನು ಯಾವಾಗಲೂ ಒಂದು ಪೇಷಂಟ್ ಇರ್ತೀನಿ ಜಾಮೂನ್ ಅಲ್ವಾ ಇಟ್ ಸ್ಟೇಸ್ ಓನ್ಲಿ ಫಾರ್ ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸ್ ಆನ್ ಯುವರ್ ಲಿಪ್ಸ್ ಆರ್ ಇನ್ ಮೌತ್ ಬಟ್ ಫಾರ್ ಎವರ್ ಆನ್ ಯುವರ್ ಹಿಪ್ಸ್ ಅಂತ ನೀವು ಒಂದು ಸಲ ಖುಷಿಯಾಗಿ ಒಂದು ಲಡ್ಡುನೋ ಒಂದು ಜಾಮೂನೋ ತಿನ್ಬಿಟ್ಟಿರ್ತೀರ ಅದು ಫ್ಯಾಟಾಗಿ ಕನ್ವರ್ಟಾಗಿ ಪರ್ಮನೆಂಟಾಗಿ ನಿಮ್ಮ ದೇಹದಲ್ಲಿ ಉಳಿದ್ಬಿಡುತ್ತೆ ಕೇರ್ಫುಲ್ ಕೇರ್ಫುಲ್ಲಾಗಿರಿ ಅಂತ ಸೊ ಶುಗರ್ ಐರ್ ಶುಗರ್ ಅಂತ ಇರುವಂಥ ಫುಡ್ನ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಗಳೇ ಎಲ್ಲ ರೀತಿಯ ಸ್ವೀಟ್ಗಳು ನೀವು ಬೇಕ್ರಿಗೆ ಹೋದ್ರೆ ನೋಡ್ತೀವಿ ಎಲ್ಲ ಥರದ್ದು ಸ್ವೀಟ್ ಸಿಗುತ್ತೆ ತಿನ್ನೇಬಾರ್ದು ತಿನ್ನಿ ಬೇಡ ಅಂತ ಹೇಳಿದ್ರೆ ಯಾವಾಗಲೂ ಏನು ಮಾಡಬೇಕು ನಾನೇನು ಮಾಡ್ತೀನಿ ಅಂದರೆ ಮದುವೆ ಮುಂಜಿಗೆ ಹೋದಾಗ ಏನು ಸ್ವೀಟ್ಸ್ ಬರ್ತದೆ ಯಥಚ್ಛವ್ ತಿನ್ಬಿಡ್ತೀನಿ ಮನೆಗೆ ಅದ್ರ ಸಲುವಾಗಿ ಹೋಗಿ ದುಡ್ಡು ಕೊಟ್ಟು ತೊಗೊಂಬಂದು ಕೆ ಜಿ ಗಟ್ಟೆ ತೊಗೊಂಡು ಹೋಗೋಲ್ಲ ನಾನು ಒಂದು ಸ್ತ್ರೀ ಬೇಕ್ರಿಗೆ ಹೋಗಿದ್ದೆ ತುಮಕೂರಲ್ಲಿ ಸೊ ಒಬ್ಬರು ಬಂದರು ಏನು ಅದು ಅರ್ಧ ಕೆ ಜಿ ಅದಕ್ಕೆ ತರಕಾರಿ ತೊಗೊಂಡು ತೊಗೊಳ್ತಾರೆ ಸ್ವೀಟ್ಸ್ನ ಅಲ್ವಾ ಅದು ಅರ್ಧ ಕೆ ಜಾಮೂನ್ ಏನು ಜಾಹಂಗೀರ್ ಕೊಡಿ ಅರ್ಧ ಕೆ ಜಿ ಮೈಸೂರು ಪಾಕ ಕೊಡಿ ಇನ್ನೊಂದು ಸ್ವಂಪಾ ಪುಡಿ ಇನ್ನೊಂದು ಕಾಲು ಕೆ ಜಿ ಕೊಡಿ ಈ ಚೆನ್ನಾಗಿದೆ ಟೇಸ್ಟ್ ಇದು ನೋಡಿ ಮಾ ಚೆನ್ನ ಇದೊಂದು ಅರ್ಧ ಕೆ ಜಿ ಕೊಡಿ ಅಂತ ನೀವು ತರಕಾರಿ ತೊಗೊಂಡಂಗೆ ಸ್ವೀಟ್ಸ್ ತೊಗೊಂಡೋಗಿ ಮೊನ್ನೆ ತಿಂದರೆ ಇನ್ನೇನಾಗುತ್ತೆ ಯೋಚನೆ ಮಾಡಿ ಅಲ್ವಾ ಶುಗರಲ್ಲಿ ಸ್ವೀಟ್ಸಲ್ಲಿ ಐ ಗ್ಲಾಸಿಮಿಕ್ ಇಂಡೆಕ್ಸ್ ಇರುತ್ತೆ ನೀವು ಬೇಕರಿ ಐಟಮ್ಸ್ ತಿನ್ಬೋದು ಅಥವಾ ಸಿಹಿ ಪದಾರ್ಥಗಳು ತಿನ್ಬೋದು ಇವೆಲ್ಲ ಶುಗರ್ ಜಾಸ್ತಿ ಇದ್ದಾಯ್ತಾ ಶುಗರ್ ಜಾಸ್ತಿ ಇದ್ದರೆ ಏನಾಗುತ್ತೆ ದಟ್ ವಿಲ್ ಗೆಟ್ ಕನ್ವರ್ಟ್ ಇಂಟು ಫ್ಯಾಟ್ ಅಲ್ವಾ ಗ್ಲೂಕೋಸ್ ಜಾಸ್ತಿ ಇದ್ದಾವಂತ ಫ್ಯಾಕ್ಟೋಸ್ ಜಾಸ್ತಿ ಇರುವಂಥ ಆಹಾರ ಪದಗಳು ಕನ್ವರ್ಟಾಗಿ ಫ್ಯಾಟ್ ತಗೊಂಡು ಎಕ್ಸ್ಪ್ರೆಸ್ ಸೆಂಟ್ರಲ್ ಒಬೆಸಿಟಿ ಆಗುತ್ತೆ ನಿಮ್ಗೆ ಸೆಂಟ್ರಲ್ ಒಬೆಸಿಟಿ ಆಯ್ತು ಅಂತಂದರೆ ನಂಗೆ ಹೇಳಿದಂಗೆ ಎಲ್ಲ ಕಾರ್ಯಗಳು ನೀವು ಅವತ್ತನ ಕೊಟ್ಟ ಕೊಟ್ಟಂಗೆ ಲೆಕ್ಕ ಜೊತೆಗೆ ಏನಾಗುತ್ತೆ ಇನ್ಸುನ್ ರೆಸಿಸ್ಟೆನ್ಸ್ ಬರ್ತದೆ ಇನ್ಸುನ್ ರೆಸಿಸ್ಟೆನ್ಸ್ ಬಂದರೆ ಅಂತ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ ನಿಮ್ಮ ಗ್ಲುಕೋಸ್ ಲೆವೆಲನ್ನು ಇನ್ಸುಲಿನ್ ಕಂಟ್ರೋಲ್ ಮಾಡುವಂಥದಲ್ಲ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದರೆ ಗ್ಲುಕೋಸ್ನ ಕಂಟ್ರೋಲ್ ಮಾಡೋಕ್ಕಲ್ಲಿ ಬಡ್ ಗ್ಲೂಕೋಸ್ ಜಾಸ್ತಿ ಆಗಿ ತಗೊಳ್ತೇವೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಬರಲ್ಲ ಗ್ಲುಕೋಸ್ ಜಾಸ್ತಿ ಆಯ್ತು ಅಂದರೆ ಒಂದೊಂದಾಗ ಒಂದಾಗೆಲ್ಲ ಜಾಸ್ತಿ ಆಗ್ತದೆ ಗೊತ್ತಲ್ವಾ ನಿಮ್ಮ ಶುಗರ್ ನಾನು ಡಯಾಬಿಟಿಸ್ ಕುರ್ತನೇ ಒಂದು ವಿಡಿಯೋ ಮಾಡಿ ದಯವಿಟ್ಟು ತಾವು ನೋಡಿ ಸೊ ಆ ವಿಡಿಯೋದಲ್ಲಿ ನಾನು ಅದನ್ನೇ ಆಗಿ ಹೇಳಿದ್ದೀನಿ ಸೊ ಶುಗರು ನಿಮ್ಮಲ್ಲಿ ಜಾಸ್ತಿ ಕನ್ಸಂಪ್ಷನ್ ಆಯಿತು ಶುಗರಿ ಫುಡ್ನ ನೀವು ಜಾಸ್ತಿ ತಗೋತಾಯಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಸೆಂಟ್ರಲ್ಲಿ ಬಂದೇ ಬರುತ್ತೆ ಎರಡು ಮಾತಿಲ್ಲ ಕ್ಯಾಲೋಸ್ ಜಾಸ್ತಿ ಆಗುತ್ತೆ ಅದ ತಕ್ಕ ನೀವು ಕಾಲಿಸಿ ಬರ್ನ್ ಮಾಡಲ್ಲ ಸೊ ಹಾಗೆ ಶುಗರಿ ಫುಡ್ನ ಆದಷ್ಟು ಅವಾಯ್ಡ್ ಮಾಡೋದು ಶುಗರಿ ಬಿವರೇಜಸ್ ಇರ್ಬೋದು ಐ ತುಂಬ ಸಿಹಿಯಾದಂತಹ ಆಹಾರ ಪಥಗಳಿರ್ಬೋದು ತಿಂಡಿ ತಿನ್ಸುಗಳನ್ನ ಅವಾಯ್ಡ್ ಮಾಡೋದು ಭಾಳ ಭಾಳ ಕೃಷಿಯಲ್ಲಿ ಗೆಳೆಯರೆ ಗೆಳೆಯರೆ ಎರಡನೇದು ಹೇಳಿದ ಹೇಳಿದ್ರೆ ನೋಟು ಶುಗರ್ ಎರಡನೇದು ಎಸ್ ಟು ಐ ಪ್ರೋಟೀನ್ ರಿಚ್ ಫುಡ್ಸ್ ಸೊ ಪ್ರೋಟೀನ್ ರಿಚ್ ಫುಡ್ ತೊಗೊಂಡು ಏನಾದರೂ ಗೆಳೆಯರೆ ಅಲ್ಲಿ ಪ್ರೋಟೀನ್ ಅಂಶ ನಿಮ್ಗೆ ಗೊತ್ತಿದೆ ಯಾಕೆ ಬೇಕೇ ಬೇಕು ಎಸ್ಪೆಷಲಿ ಮಸಲ್ ಬಿಲ್ಡಿಂಗ್ ಬೇಕೇ ಬೇಕು ಮಸಲ್ಸ್ ಸ್ಟ್ರೆಂತಿಯಾಗಿರಬೇಕು ಆರೋಗ್ಯ ಇರಬೇಕಂದ್ರೆ ಪ್ರೋಟೀನ್ ಫುಡ್ ತೊಗೊಳ್ಳಿ ಪ್ರೋಟೀನ್ ಡೇಷನ್ ನಿಧಾನಕ್ಕಾಗುತ್ತಂಗಾಗಿ ನಿಮಗೆ ಹಸುವೆ ಕೂಡ ಜಾಸ್ತಿ ಆಗೋಲ್ಲ ಹೆಚ್ಚು 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 ತಿನ್ನಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ಕೂಡ ಕಡಿಮೆ ಆಗುತ್ತೆ ಮಸಲ್ ಬಿಲ್ಡಪ್ ಆಗುತ್ತೆ ನಿಮ್ಮ ಬಾಡಿ ವೆಯ್ಟ್ನ ಫ್ಯಾಟಿನ ಮುಖಾಂತರ ಹೊಟ್ಟೆ ಇಷ್ಟು ತಪ್ಪ ಪಡ್ಕೊಂಡು ಇಷ್ಟು ವೆಯ್ಟ್ ಇದೆ ಅಂತ ಹಾಕ್ಬೋದು ಹೊಟ್ಟೆ ತೆಳಿರಬೇಕು ನಿಮ್ಮ ಮಸಲ್ಸ್ ಬೈಸೆಪ್ಸು ಟ್ರೈಸೆಪ್ಸ್ ಇರ್ಬೋದು ಚೆಸ್ಟ್ ಪೆಕ್ಟೋರಿಯಸ್ ಮಸಲ್ಸ್ ಇರ್ಬೋದು ಈ ಮಸಲ್ಸ್ ಜಾಸ್ ಜಾಸ್ತಿಯಾಗಿ ಅವಲ್ಡ್ ಸ್ಟ್ ಜಾಸ್ತಿಯಾಗಿ ಆ ಮಸಲ್ಸ್ನ ವೆಯ್ಟ್ ಜಾಸ್ತಿ ಇರಬೇಕು ದೇಹದಲ್ಲಿ ಹೊರತು ಒಬೆಸಿಟಿಯಾಗಿ ಫ್ಯಾಟ್ ಅಂಶ ಜಾಸ್ತಿ ಇರ್ಬೋದು ಸೊ ನ್ಯಾಚುರಲಿ ನೀವು ಐ ಪ್ರೋಟೀನ್ ಡಯಟ್ ತೊಗೊಂಡಾಗ ವೆಜಿಟೇರೇಬಲ್ ನಾನ್ ವೆಜಿಟೇಬಲ್ದು ನಿಮ್ಗೆ ಗೊತ್ತಿದೆ ಲೀನ್ ಚಿಕನ್ನು ಫಿಶ್ಶು ಅವಳೆಲ್ಲ ಫ್ಯಾಟ್ ಅಂಶ ಕಡಿಮೆ ಇರುತ್ತೆ ಸೊ ಅದನ್ನು ಉಪಯೋಗಿಸ್ದು ಪ್ರೋಟೀನ್ ರಿಚ್ಪಿಟ್ ಸಿಗುತ್ತೆ ಬಾಡಿ ವೆಯ್ಟ್ ಕೂಡ ಚೆನ್ನಾಗಿ ಮೈಂಟೈನ್ ಆಗುತ್ತೆ ಹೆಲ್ತಿ ಮಾಸ್ ಇರುತ್ತೆ ವಾಡಿಯಲ್ಲಿ ಅಲ್ವಾ ಸೊ ನಿಮಗೆ ಅದನ್ನು ಮೇಂಟೈನ್ ಮಾಡೋದು ಭಾಳ ಭಾಳ ಅನುಕೂಲ ಆಗುವಂಥದ್ದು ಸೊ ಐ ಪ್ರೋಟೀನ್ ರಿಚ್ ಫುಡ್ ಮತ್ತು ನಾನ್ ವೆಜ್ನೂ ತಿನ್ಬೇಕಂತಿಲ್ಲ ವೆಜಿಟೇರಿಯನ್ಲಿ ನಿಮಗೆಲ್ಲ ಗೊತ್ತೆ ಬೇಳೆಕಾಳುಗಳು ಎಲ್ಲದರ ಬೇಳೆಕಾಳುಗಳು ಎಲ್ಲ ರೀತಿಯ ಬೇಳೆಕಾಳು ಇರ್ಬೋದು ಪಟಾಣಿ ಇರ್ಬೋದು ತೊಗರಿ ಬೇಳೆ ಇರ್ಬೋದು ಎಲ್ಲ ರೀತಿಯ ಬೇಳೆಕಾಳುಗಳು ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಪ್ರೋಟೀನ್ ಜಾಸ್ತಿ ಅಂತ ಆಹಾರ ಪತ್ರ ತಗೊಂಡಾಗ ಆಟೋಮೆಟಿಗಾಗಿ ನೀವು ಫ್ಯಾಟ್ ರಿಚ್ವಂಥ ಫುಡ್ನ ಅವಾಯ್ಡ್ ಮಾಡ್ತೀರಾ ಹೆಲ್ತಿ ಬಾಡಿ ವೆಯ್ಟ್ ಮೇಂಟೈನ್ ಆಗುತ್ತೆ ಹೊಟ್ಟೆ ಒಬ್ಯಾಸಿಟಿ ಹೊಟ್ಟೆ ಕಡಿಮೆ ಆಗುತ್ತೆ ಸೊ ನೀವು ಹೆಲ್ತಿ ಕೂಡ ಆಗುತ್ತೆ ಸೊ ಹಾಗಾಗಿ ಸೇ ನೋ ಟು ಶುಗರಿ ಫುಡ್ ಎಸ್ ಟು ಪ್ರೋಟೀನ್ ರಿಚ್ ಫುಡ್ ಎಲ್ಲ ಮೂರನೇ ಬಂದು ರೆಡ್ಯೂಸಿಂಗ್ ದ ಐ ಸಾಲ್ಟ್ ಫುಡ್ ನಿಮ್ಗೆ ಯಾವ್ಯಾವ ಆಹಾರ ಪತ್ರಿಕೆ ಎಸ್ಪೆಷಲಿ ಪ್ರಿಸರ್ವೇಟೀಸ್ ಆ್ಯಡ್ ಮಾಡಿರ್ತಾರಲ್ಲ ಶುಗರ್ ಇದ್ದಾಯ್ತು ನಿಮ್ಗೆ ಗೊತ್ತಾ ಉಪ್ಪಿನಕಾಯಲ್ಲಿ ಉಪ್ಪಿನಂಶ ಜಾಸ್ತಿ ಅದಕ್ಕೆ ಹೇಳಿದ ಉಪ್ಪಿನಕಾಯಿ ಅಂತ ಯಾಕಂದರೆ ಲಾಂಗ್ ಟರ್ಮ್ ನಿಮ್ಮ ಅಜ್ಜಿನ ಬಣ್ಣ ಹಾಕಿ ಉಪ್ಪಿಷ್ಟು ಹಾಕಿರ್ತಾರೆ ಲಾಂಗ್ ಟರ್ಮ್ ಇಟ್ ಆಕ್ಸ್ ದ ಪ್ರಿಸರ್ವೆಟಿವ್ ಒನ್ ಸೆಕೆಂಡ್ ಲಾಂಗ್ ಟರ್ಮ್ ಇರುತ್ತೆ ನಿಮಗೆ ಮೂರು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಎಲ್ಲ ಇರುತ್ತೆ ಸೊ ಹಾಗಾಗಿ ಆಹಾರ ಪತ್ತಲ್ಲಿ ಸಾಲ್ಟ್ ಅಂಶ ಜಾಸ್ತಿ ಇರುತ್ತಲ್ಲ ಪ್ರೊಸೆಸ್ ಫುಡ್ಸಲ್ಲಿ ಆ್ಯಸ್ ಎ ಪ್ರಿಸಿಸರ್ವೇಟಿವ್ ಆಡ್ ಆ್ಯಡ್ ಮಾಡಿರ್ತಾರೆ ನೋಡ್ಬೋದು ಈಗ ಚಿಪ್ಸೇ ಇರ್ಬೋದು ಅಥವಾ ನಿಮ್ಮ ಫ್ರೈಡ್ ಐಟಮ್ಸ್ ಇರ್ಬೋದು ಅವುಗಳೆಲ್ಲ ಸ್ವಲ್ಪ ಶುಗರ್ ಶುಗರ್ ಪ್ಲಸ್ ಸಾಲ್ಟ್ ಅಂಶ ಜಾಸ್ತಿ ಇದೆ ಸಾಲ್ಟ್ ಜಾಸ್ತಿ ಇರುವಂಥ ಫುಡ್ ನಿಮ್ಗೆ ಗೊತ್ತಿದ್ದಂಗೆ ಶುಗರ್ ಜಾಸ್ತಿ ಸಾಲ್ಟ್ ಜಾಸ್ತಿ ಇರುವಂಥ ಫುಡ್ ಸಾಲ್ಟ್ ಎಕ್ಸ್ಪಿ ಉಪ್ಪು ಜಾಸ್ತಿ ಅಂತ ಫುಡ್ ತೊಗೊಂಡಷ್ಟು ಏನಾದರೂ ದೇಹದಲ್ಲಿ ವಾಟರ್ ಇಂಟ್ರೇಷನ್ ಜಾಸ್ತಿ ಆಗುತ್ತೆ ವಾಟರ್ ಇಂಟ್ರೇಷನ್ ಜಾಸ್ತಿ ಅದು ಬ್ಲೋಟಿಂಗ್ ಸೆನ್ಸೇಷನ್ನು ಮತ್ತೆ ಹೊಟ್ಟೆ ಉಬ್ರಾಗುವಂಥದ್ದು ವೆಯ್ಟ್ ಜಾಸ್ತಿ ಆಗುವಂಥದ್ದು ಖಂಡಿತ ಆಗೇ ಆಗುತ್ತೆ ಸೊ ಹಾಗೆ ಹೇಳಿದರೆ ಸಾಲ್ಟ್ ರಿಚ್ ಇರುವಂಥ ಫುಡ್ನ ನೀವು ಸೆಂಟ್ರಲ್ ಬಸ್ಸಿಗೆ ಕಡಿಮೆ ಮಾಡಬೇಕು ಹಂಗಿದೆ ಖಂಡಿತ ಅವಾಯ್ಡ್ ಮಾಡೋದು ಒಳ್ಳೆಯದು ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಸಾಲ್ಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಆದಷ್ಟು ಪ್ರೊಸೆಸ್ ಫುಡ್ಸ್ ಅವಾಯ್ಡ್ ಮಾಡಿ ಮನೆಯಲ್ಲಿ ಮಾಡಿದಂಥ ಆಹಾರ ಪದ್ಧತಿಗಳನ್ನು ಮನೆಯಲ್ಲಿ ನಿಮ್ಮ ಪ್ರೀತಿಯಿಂದ ನೀವು ಮಡದಿ ಮೆಂಡತಿ ಮಾಡುವಂಥ ಫುಡ್ನೇ ಉಪಯೋಗಿಸ್ಕೊಳ್ಳಿ ಅದರಲ್ಲಿ ಹೆಚ್ಚಿನ ಸಾಲ್ಟ್ ಏನಾದ್ರೆ ಸ್ಟೋರೇಜ್ ಮಾಡೋ ಅವಶ್ಯಕತೆ ಇಲ್ಲ ತಂಗ್ಳೇ ಇರುತ್ತಿನಲ್ಲ ಅಲ್ವಾ ಸೊ ಹಾಗಾಗಿ ಸ್ಟೋರೇಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಪ್ರೊಸೆಸ್ಡ್ ಫುಡ್ಸ್ನ ಬೇಕಡ್ ಫುಡ್ಸ್ನ ಆಲ್ರೆಡಿ ತೊಗೊಂಡು ಸ್ಟೋರೇಜ್ ಮಾಡಿ ಆಮೇಲೆ ಉಪಯೋಗಿಸುವಂಥ ಫುಡ್ಸ್ನ ರೆಡಿಮೇಡ್ ಫುಡ್ಸ್ನ ಇಂಥ ಅವಷ್ಟು ಅವಾಯ್ಡ್ ಮಾಡಿದಷ್ಟು ನಿಮಗೆ ಸಾಲ್ಟ್ ಅಂಶ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ ನೀವು ಇಂಡೈರೆಕ್ಟಾಗಿ ಕೂಡ ಕಡಿಮೆ ಆಯ್ತಾ ಕೆಲಸ ಸೊ ಹಾಗಾಗಿ ಸೇಮ್ ನೋ ಟು ಪ್ರೊಸೆಸ್ಡ್ ಆ್ಯಂಡ್ ಐ ರಿಚ್ ಸಾಲ್ಟ್ ಫುಡ್ಸ್ ಇಲ್ಲ ನಾಲ್ಕು ಬಂದು ಆ್ಯಡ್ ಓಲ್ ಗ್ರೈನ್ಸ್ ಅಂತ ಹೇಳ್ತೀವಿ ಆ ಗ್ರೈನ್ಸಲ್ಲಿ ಏನಾಗುತ್ತೆ ಅಂತಂದರೆ ದೇ ಆರ್ ರಿಚ್ ಇನ್ ಫೈಬರ್ ಕಂಟೆಂಟ್ ಫೈಬರ್ ಆಹಾರ ಪಾತ್ರ ಜಾಸ್ತಿ ಇರುವಂಥ ಆಹಾರ ಪಾತ್ರ ನೀವು ಉಪಯೋಗಿಸಿದ ಏನಾಗುತ್ತೆ ನಿಮಗೆ ಡೈಜೆಷನ್ ಚೆನ್ನಾಗಿ ಎಲ್ಪ್ ಆಗುತ್ತೆ ಜೊತೆಗೆ ಮೋಷನ್ ಚೆನ್ನಾಗಾಗುತ್ತೆ ಕಾನ್ಸ್ಟಿಬೇಷನ್ ಮಲಬದ್ಧತೆ ಆಗೋಲ್ಲ ಒಂದು ಸ್ಯಾಟರ್ ಒಂದು ತುಂಬಿದಂಥ ಒಂದು ಒಂದು ಭಾವನೆ ಕೂಡ ಇರುತ್ತೆ ಊಟ ಮಾಡುವಾಗ ಸೊ ಹಾಗಾಗಿ ಓಲ್ ಗ್ರೈನ್ಸ್ ಇರುವಂಥದ್ದು ಫೈಬರ್ ಇಚ್ ಇರೋಂಥ ಫುಡ್ನ ಉಪಯೋಗಿಸೋದ್ರಿಂದ ಭಾಳಷ್ಟು ವೈಟ್ ಗ್ರೈನ್ ಆಗೋದಕ್ಕೆ ಅವಾಯ್ಡ್ ಆಗುತ್ತೆ ಬಾಡಿ ವೈಟ್ ಮೇಂಟೈನ್ ಆಗುತ್ತೆ ಒಬೆಸಿಟಿ ಬರಲ್ಲಗಳೇ ಸೊ ಈ ಓಲ್ ಗ್ರೈನ್ ಇರುವಂಥ ಫುಡ್ನ ಉಪಯೋಗಿಸ್ಕೊಳ್ಳಿ ಯಾವ್ಯಾವ ಓಲ್ ಗ್ರೈನ್ ಫುಡ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಇದು ಅದರಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಬ್ಯಾಲೆನ್ಸ್ಡ್ ಡೇಟ್ ಕೂಡ ಮೇಂಟೈನ್ ಆಗುತ್ತೆ ಓಲ್ ಗ್ರೈನ್ಸ್ನ ತೊಗೊಳ್ಳೋದು ಭಾಳ ಭಾಳ ಆರೋಗ್ಯಕ್ಕೆ ಒಳ್ಳೇದುಗಳೆರೆ ಲೈಕ್ ಬ್ರೌನ್ ರೈಸ್ ತೊಗೊಬೋದು ಕ್ವಿನೋವಾ ಅಂತೀವಿ ಅದನ್ನು ತೊಗೊಳ್ಬೋದು ಓಟ್ಸ್ ತೊಗೊಳ್ಬೋದು ಬಾರ್ಲಿ ತೊಗೊಬೋದು ಆ್ಯಂಡ್ ಓಲ್ ವೀಟ್ ಪ್ರಾಡಕ್ಟ್ಸ್ ಈ ರೀತಿಯ ಫೈಬರ್ ಇಚ್ರೋವಂಥ ಫುಡ್ನ ತೊಗೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಒಂದು ಊಟ ಮಾಡುವಾಗ ತೃಪ್ತಿ ಇರುತ್ತೆ ಹೊಟ್ಟೆ ತುಂಬ ತೃಪ್ತಿ ಭಾವನೆ ಇರುತ್ತೆ ನಿಮಗೆ ಹೆಚ್ಚಿನ ಪ್ರೋಟೀನ್ ಕೂಡ ಸಿಗುತ್ತೆ ಜೊತೆಗೆ ಶುಗರ್ನ ಅವಾಯ್ಡ್ ಮಾಡ್ತೀರಾ ಸಾಲ್ಟ್ನ ಅವಾಯ್ಡ್ ಮಾಡ್ತೀರಾ ಸೊ ಈ ರೀತಿಯ ಒಂದು ಓಲ್ ಗ್ರೈನ್ಸ್ನ ಉಪಯೋಗಿಸೋದ್ರಿಂದ ನಿಮ್ಮ ದೇಹಕ್ಕೆ ಒಂದು ಭಾಳ ಅನುಕೂಲಕರವಾದ ಪರಿಸ್ಥಿತಿ ಉಂಟಾಗುತ್ತೆ ಸೆಂಟ್ರಲ್ ಒಬರ್ಸಿ ಹೊಟ್ಟೆ ಕಡಿಮೆ ಆಗುತ್ತೆ ಹೆಲ್ತಿಯಾಗಿ ಬೆಳಿತೀರಾ ಯುವರ್ ಹೆಲ್ತ್ ಇಲ್ಲಿ ಇಂಪ್ರೂವ್ಗಳ ಕೊನೆಯದಾಗ ಐದನೇದು ಹೈಡ್ ಕೀಪ್ ವೆಲ್ ಹೈಡ್ರೇಟೆಡ್ ಅಂತ ಹೇಳ್ತೀವಿ ನಿಮ್ಮ ನೀರಿನ ಅಂಶ ನಿಮ್ಮ ದೇಹಲಿ ಯಥೇಚ್ ಇದು ಐದನೇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯಾಕಂತಂದರೆ ನಿಮಗೆ ಗೊತ್ತೇ ನಾನು ವಾಟರ್ ಕುರ್ತಾಗೆ ಒಂದು ವೀಡಿಯೋ ಮಾಡಿದ್ದೆ ದಯವಿಟ್ಟು ಅದು ನೋಡಿ ನೀರು ಹೇಗೆ ಕುಡಿಬೇಕು ಎಷ್ಟು ಕುಡಿಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಭಾಳ ಭಾಳ ಮುಖ್ಯ ಯಾಕೆಂದರೆ ದೇಹದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ಗಿಂದ ಹೆಚ್ಚು ನಮಗೆ ನೀರು ಅಂಶ ಇರುತ್ತೆ ಸೊ ಹಾಗೆ ನೀರನ್ನ ಯಥೇಚ್ಛವಾಗಿ ಬೆಳೆಸ್ಬೇಕು ಗೆಳೆಯರೆ ನಿಮ್ಗೆ ಗೊತ್ತಾಗಿ ನೀರು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ಬಾಡಿ ಮೆಟಾಲಿಸಮ್ ಮೇಂಟೈನಾಗಿ ಎಲ್ಪ್ ಆಗುತ್ತೆ ಎಕ್ಸ್ ರೇಷನ್ಗೆ ಎಲ್ಪ್ ಆಗುತ್ತೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಪ್ ಆಗುತ್ತೆ ಪ್ರತಿಯೊಂದಕ್ಕೂ ನೀರಿನಂಶ ಬೇಕೇ ಬೇಕು ಹಾಗೆ ನೀರನ್ನು ನೀವು ಯಥೇಚ್ಛವಾಗಿ ಬಳಸೋದೇನಂತೆ ಇನ್ನೂ ಕೆಲವೊಂದು ಪೇಷಂಟ್ಸ್ಗೆ ಏನು ಹೇಳ್ತೀವಪ್ಪ ಅಂದರೆ ಊಟಕ್ಕೆ ಮುಂಚೆ ಒಂದೊಡ ಜ್ಯೂಸ್ ಕೊಡ್ದುಬಿಡಿ ಅಲ್ವಾ ನಿಮ್ಮೆಣ್ಣು ಜ್ಯೂಸ್ ಕುಡಿರಿ ಅಥವಾ ಮಜ್ಜಿನಾಗೆ ಕುಡಿದ್ಬಿಡಿ ಊಟಕ್ಕೆ ಮುಂಚೆ ಕುಡ್ದು ಏನತ್ತೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಮಾಮೂಲಿ ಊಟ ತಿನ್ನೋದು ಕಡಿಮೆ ತಿಂತೀರ ಅಲ್ವಾ ವೆರಿ ಸಿಂಪಲ್ ಸೊ ಹೊಟ್ಟೆ ತುಂಬದಂಗೆ ತೃಪ್ತಿನೂ ಆಯಿತು ಹೊಟ್ಟೆ ತುಂಬಿದಂಗೆ ತೃಪ್ತಿನ ಭಾವನೂ ಆಯಿತು ಜೊತೆಗೆ ನೀರಿನಂಶ ಅಂಶ ಅದು ಒಳ್ಳೆಯದು ಜೊತೆಗೆ ನಿಮ್ಮ ಆಹಾರ ಪತ್ರ ಕಡಿಮೆ ಅವಾಗ ಅಲ್ವಾ ಹೊಟ್ಟೆ ತುಂಬ್ದಂಗೆ ಅದ ಎಲ್ಲಿ ತಿಂತೀರಾ ನಾವು ಅವಾಯ್ಡ್ ಮಾಡ್ತೀರಾ ಸೊ ಹಾಗಾಗಿ ಊಟಕ್ಕೆ ಮುಂಚೆ ನೀವು ಒಂದು ಎಳ್ನೀರು ಅಥವಾ ಹಣ್ಣು ಅಂತ ಮಾಮೂಲಿ ಊಟ ತಿನ್ನೋದು ಕಡಿಮೆ ಮಾಡ್ಕೊಳ್ತೀರ ನೀರನ್ನ ನೀವು ಯಥೇಚ್ಛ ಬಳಸಬೇಕು ಒಂದು ಏಳರಿಂದ ಎಂಟು ಗ್ಲಾಸ್ ನೀರನ್ನು ಕುಡಿಯೋದು ಭಾಳ ಭಾಳ ಒಳ್ಳೆಯದು ಸೊ ನೀರಿನಂಶ ಇದ್ದಷ್ಟು ದೇಹದಲ್ಲಿ ಡೈಜೆಷನ್ ಅನುಕೂಲ ಆಗುತ್ತೆ ಇದರ ಫ್ಯಾಟ್ ಜಾಸ್ತಿ ಅಕ್ರೊಮೇಟ್ ಆಗೋಲ್ಲ ನಿಮ್ಮ ಆರೋಗ್ಯ ತುಂಬ ಸುಧಾರಿಸುತ್ತೆ ಸೊ ಹಾಗಾಗಿ ನೀ ನೀರಂದರೆ ಬರೀ ಎಕ್ಸ್ಟ್ರಾ ಲೋಡ್ದಲ್ಲಿ ನೀರು ಕುಡಿದ್ರೆ ಅಷ್ಟೇ ನೀರು ಕುಡಿದಷ್ಟೇ ನೀರ್ಕೊಂಡಲ್ಲ ಗೆಳೆಯರೆ ನೀರಿನಂಶ ಇರುವಂಥ ಯಥೇಚ್ಛವಾದ ತರಕಾರಿ ಹಣ್ಣನ್ನು ಪೂರ್ಣ ಉಪಯೋಗಿಸ್ಬೋದಲ್ವ ನಿಮಗೆ ಗೊತ್ತಿಗೆ ಬೇಸಿಗೆಯಲ್ಲಿ ನಮಗೆ ಯಥೇಚ್ಛವಾಗಿರುವಂಥ ಒಂದು ಒಳ್ಳೊಳ್ಳೆ ನೀರು ಫು ವಾಟರ್ ರಿಚ್ ಫುಡ್ ಸಿಗುತ್ತಲ್ವಾ ನಿಮಗೆ ಕಲಂಗಡಿ ಇರ್ಬೋದು ಅಥವಾ ನಿಮ್ಮ ಯಾವುದು ನಿಮ್ಮ ಜ್ಯೂಸ್ ಮಾಡ್ಕೊಂಡು ಕೊಡುವಂಥದ್ದು ಶ್ರೀರಾಮ್ ನಮಗೆಲ್ಲ ಯಾವ ರೀತಿ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀರ ಅದೆಲ್ಲ ಮಳೆ ಚೆಲ್ಲಿ ಮೀನ್ ಬೇಸಿಗೆಗಾಲದಲ್ಲಿ ಬರುವಂತಹ ಹಬ್ಬರಿ ದಿನಗಳಲ್ಲಿ ಉಪಯೋಗಿಸುವಂಥ ಏನು ಪಾನಕಗಳಿರುತ್ತಲ್ಲ ಅದಲ್ಲೆಲ್ಲ ಯಥೇಚ್ಛವಾಗಿ ನೀರಿನಂಶ ಜಾಸ್ತಿ ಇರುತ್ತೆ ಸೊ ನೀರಿನಂಶ ಜಾಸ್ತಿ ಇರುವಂಥ ಆ ಹಣ್ಣು ಹಂಪಲ ಉಪಯೋಗಿಸ್ದು ಕೂಡ ನಿಮಗೆ ನೀರು ಕೂಡ ದೇಗಿಸಿರುತ್ತೆ ಹಾಗಾಗಿ ಆ ರೀತಿ ಹಣ್ಣು ಹಂಪಲ್ಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ನೀರು ನಿಮ್ಮ ದೇಹಕ್ಕೆ ಎಷ್ಟು ಚೆನ್ನಾಗಿ ಸೇರುತ್ತೋ ಅಷ್ಟು ನಿಮ್ಮ ಆರೋಗ್ಯಕರವಾಗಿರ್ತೀರ ಅಷ್ಟು ನಿಮ್ಮ ವೆಯ್ಟ್ ಕೂಡ ಕಂಟ್ರೋಲಿಗೆ ಬರ್ತಾ ಗೆಳೆರೆ ಸೊ ಹಾಗೆ ನೀರನ್ನ ಯಥೇಚ್ಛವಾಗಿ ಬೆಳೆಸಿ ವೆಯ್ಟ್ ಕಂಟ್ರೋಲ್ ಮಾಡೋಕ್ಕ ಹಂಗಿದೆ ಗೆಳೆಯರೆ ಅತಿ ಐದು ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ನ ಹೇಳಿದೆ ಗೆಳೆಯರೆ ವೆಯ್ಟ್ ಕಡಿಮೆ ಮಾಡೋಕ್ಕೆ ನಿಮಗೆಲ್ಲ ಗೊತ್ತಿದೆ ಸಿಂಪಲ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ಇದ್ದಂಗೆ ಆಹಾರಪಾತ ತೊಳೋದು ಕಡಿಮೆ ಮಾಡೋಕ್ಕೂ ಖರ್ಚು ಜಾಸ್ತಿ ಬ್ಯಾಂಕ್ ಅಕೌಂಟ್ ಇದ್ದಂಗೆ ಅಲ್ವಾ ಹಾಕೋದು ಕಡಿಮೆ ಮಾಡೋಕ್ಕೂ ತೆಗೆದು ಜಾಸ್ತಿ ಮಾಡೋಕೆ ಆಟೋಮೆಟಿಕ್ ಬ್ಯಾಲೆನ್ಸ್ ಕಡಿಮೆ ಹಾಗೆ ಹಂಗೆ ಆಹಾರ ಸ್ವಲ್ಪ ಕಂಟ್ರೋಲ್ ಮಾಡಿ ಊಟ ತಿಂಡಿ ಸ್ವಲ್ಪ ಡ್ಯಾಟಿಂಗ್ ಮಾಡಿ ಹೆಚ್ಚು ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಿ ಬ್ರಿಸ್ಕ್ ವಾಕಿಂಗ್ ಜಾಸ್ತಿ ಮಾಡಿ ಬಿಗ್ರೆಸ್ ಎಕ್ಸರ್ಸೈಸ್ ಜಾಸ್ತಿ ಮಾಡಿ ಜಾಗಿಂಗ್ ಮಾಡಿ ರನ್ನಿಂಗ್ ಮಾಡಿ ಅವಾಗ ಆಟೋಮೆಟಿಕ್ಕಾಗಿ ವೆಯ್ಟ್ ಕಡಿಮೆ ಆಗುತ್ತಾ ಬರ್ತದೆ ಕಡೆ ವೆಯ್ಟ್ ಹೇಗೆ ಕಡಿಮೆ ಮಾಡಬೇಕು ಯಾವ ರೀತಿ ಎಕ್ಸಸೈಸ್ ಮಾಡ್ಬೇಕು ಅಂತ ಕೂಡ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಹೇಳಿದರೆ ಎಂಡ್ ವೀಡಿಯೋಸ್ ಹಾಕಿದ್ದು ದಯವಿಟ್ಟು ಅದನ್ನು ನೋಡಿ ಸೊ ಈ ರೀತಿಯ ಸಿಂಪಲ್ ಐದು ಲೈಫ್ ಮಾಡಿಫಿಕೇಶನ್ ಮಾಡೋದ್ರ ಜೊತೆಗೆ ಆಹಾರ ಆಹಾರಪಾತದಲ್ಲಿ ಒಳ್ಳೆ ಪ್ರೋಟೀನ್ ಹೆಚ್ ಫುಡ್ ತೊಗೊಳ್ಳಿ ಫ್ಯಾಟ್ ಇಚ್ ಫುಡ್ ಅವಾಯ್ಡ್ ಮಾಡಿ ಊಟ ತಿಂಡಿಯಲ್ಲಿ ರೆಗ್ಯುಲರ್ ತೊಗೊಳ್ಳಿ ಜೊತೆಗೆ ಪ್ರಾಣಾಯಾಮ ಧ್ಯಾನ ಮಾಡೋದು ಮೆಂಟಲ್ ಸ್ಟ್ರೆಸ್ ಕೂಡ ಬಾಡಿ ವೆಯ್ಟ್ ಜಾಸ್ತಿ ಆಗೋ ಕಾರಣ ಆಗೈತೆ ಆಗ ಮೆಂಟಲ್ನ ಎಲ್ತ್ ಮೇಂಟೈನ್ ಮಾಡೋಕ್ಕೆ ಕೂಡ ನೀವು ಪ್ರಾಣಾಯಾಮ ಧ್ಯಾನ ಯೋಗಾಸನಗಳನ್ನ ರೆಗ್ಯುಲರ್ ಮಾಡ್ಕೋಬೋದು ಅದರ ನೀರನ್ನ ಯಥಚ್ಛಚ್ಛವಾಗಿ ಈ ರೀತಿಯ ಒಂದು ನಿಮ್ಮ ಲೈಫ್ ಸ್ಟೈಲ್ನ ಮಾಡಿಫಿಕೇಶನ್ ಮಾಡ್ಕೋದು ಲೈಫ್ ಸ್ಟೈಲ್ ಮಾಡಿಕೇಷನ್ ಮಾಡ್ಕೊಂಡಾಗ ಆಟೋಮೆಟಿಗಾಗಿ ನಿಮ್ಮ ಬಾಡಿ ವೇಟ್ ಕಂಟ್ರೋಲಿಗೆ ಬರುತ್ತೆ ಅವ್ರು ಹೆಲ್ತಿಯಾಗಿ ಲಾಂಗ್ ಲೈಫ್ ಲಾಂಗ್ ಲೈವ್ನ ಯಾವುದೇ ರೀತಿಯ ದೊಡ್ಡ ಮಾರ್ಗ ಕಾಯಿಲೆಗಳು ಬರ್ದಂಗೆ ಡಯಾಬಿಟಿಸ್ ಆಗಿ ಹೈಪರ್ ಟೆನ್ಷನ್ ಬರ್ದಂಗೆ ನೀವು ಆರೋಗ್ಯಕರವಾಗಿ ಜೀವನ ನಡೆಸ್ಬೋದು ರೀತಿಯ ಆರೋಗ್ಯಕರ ಜೀವನ ನಡೆಸಬೇಕಂದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕಲ್ವ ಲೈಫ್ ನಾನು ಹೇಳ್ತೀನಿ ಯಾವಾಗಲೂ ಹೇಳ್ತೀನಿ ಲೈಫ್ ಸ್ಟೈಲಲ್ಲಿ ಹಾರ್ಡ್ಡೆಲ್ಲಪ್ ರೈಟ್ ಡಯಟ್ ರೈಟ್ ಎಕ್ಸೈಸ್ ರೈಟ್ ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ ರೈಟ್ ಡಯಟ್ ಚೆನ್ನಾಗಿರಬೇಕು ಎಕ್ಸೈಸ್ ರೆಗ್ಯುಲರ್ ಮಾಡಬೇಕು ಎಲ್ ಫಾರ್ ಲೈಫ್ ಸ್ಟೈಲ್ ಆರ್ ಡೆಲ್ಲಪ್ತಾರೆ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಸೊ ಈ ನಾ ಹೇಳಿರುವಂಥ ಈ ಲೈಫ್ ಸ್ಟೈಲ್ನ ನೀವು ನೀವು ಜೀವನ ಅಳಿಸ್ಕೊಂಡ್ರೆ ಆದರೆ ಖಂಡಿತ ನಿಮ್ಗೆ ಒಬ್ಯಾಸಿಟಿಟಿಟಿಟಿಟಿ ಬರಲ್ಲ ಎಕ್ಸ್ಪೈಸ್ ಸೆಂಟ್ರ್ ಒಬೆಸಿಟಿಟಿ ಬರಲ್ಲ ಆರೋಗ್ಯವಾಗಿರ್ತೀರ ಲಾಂಗ್ ಟರ್ಮ್ ಏನು ಕ್ರಾನಿಕ್ ಡಿಸೀಸ್ ಇರೋ ಎಲ್ಲ ಅವಾಯ್ಡ್ ಆಗುತ್ತೆ ನಿಮ್ಮದು ಹಾರ್ಟ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಎಲ್ಲ ಅನುಕೂಲ ರೀತಿ ಆತ ಕಡೆ ಸೊ ಹಾಗಾಗಿ ಈ ಲೈಫ್ ಸ್ಟೈಲ್ ನಾನು ಹೇಳಿದ್ದೀನಿ ದಯವಿಟ್ಟು ಈಡನ್ನು ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಈ ವಡೇನ ಪ್ರತಿಯೊಬ್ಬರು ನಿಮ್ಮ ಮನೆಯವ್ರ ಮೆಂಬರ್ಸ್ಗೆ ಅದನ್ನು ಶೇರ್ ಮಾಡಿ ಅವರು ನೋಡಲಿ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೇಳಿದ್ರೆ ವಿಶ್ ಯು ಆಲ್ ಹ್ಯಾಪಿ ಹೆಲ್ತಿ ನಾರ್ಮಲ್ ಬಾಡಿ ವೇಟ್ ಆ್ಯಂಡ್ ನಾರ್ಮಲ್ ಎಲ್ತ್ ಥ್ಯಾಂಕ್ ಯು ವೆರಿ ಮಚ್